ಇವಾಗ ನೀವು ಒಂದು ಮಹಡಿ ಮನೆ ಮೇಲೆ ಇದ್ದೀರಾ, ಒಂದು ಮರ ಇದೆ. ಎಲ್ಲಿ ಅಂತಂದ್ರೆ ಕೊಳ್ಳೆಗಾಲ ಬಸವೇಶ್ವರನಗರ, ಬಸವೇಶ್ವರನಗರದಲ್ಲಿ 10ನೇ ಕ್ರಾಸ್ನಲ್ಲಿ ಒಂದು ಮನೆ ಮೇಲೆ ನಿಂತಿದ್ದೀವಿ. ಈಗ ಸುತ್ತಲೂ ಮನೆ ಸುತ್ತಲೂ ಇರೋ ಕಟ್ಟಡಗಳನ್ನ ನೋಡ್ತಾ ಇದ್ದೀರಾ. ಇವಾಗ ಈ ಮನೆ ಮೇಲ್ಗಡೆ ಬಂದಿರೋದು ಯಾಕೆ ಅಂತಂದ್ರೆ, ಒಬ್ಬ ಪ್ರಮುಖ ವ್ಯಕ್ತಿಯನ್ನ, ಒಂದು ಪತ್ರಿಕೆ ಸಂಪಾದಕರನ್ನ ಸಂದರ್ಶನ ಮಾಡೋದಕ್ಕೆ. ಯಾರು ಆ ಪತ್ರಿಕೆ ಸಂಪಾದಕರು ನೋಡ್ತೀರಾ ನೀವು ಇನ್ನೂ ಕೆಲವೇ ಕ್ಷಣಗಳಲ್ಲಿ. ಈಗ ನೀವು ನೋಡುತ್ತೀರಾ, ನಮಸ್ಕಾರ, ತೆರೆ ಮೇಲೆ ಕಾಣಿಸ್ತಾ ಇರೋದು ಮೂಡದನಿ ಪತ್ರಿಕೆ ಆ ನಾಗರಾಜ್ ಅವರು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಿಮಗೂ ಪ್ರಿಯ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು. ಓಕೆ, ಬಹಳ ಸಂತೋಷ. ಇವತ್ತು ನಮ್ಮ ಮನೆಗೆ ಭೇಟಿ ನೀಡಿದ್ದು, ನಾನು ನಿಮ್ಮನ್ನು ಸಂದರ್ಶನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ, ಇವತ್ತು ಸಂದರ್ಭ ಬಂದಿದೆ. ಸರ್, ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದೀರಾ ಇತ್ತೀಚೆಗೆ, ಅದಕ್ಕೂ ಮುಂಚೆ ನಿಮ್ಮ ಪತ್ರಿಕಾ ರಂಗದ ಅನುಭವ ಹೇಳಕ್ಕಾಗುತ್ತಾ? ನಾನು ಸಂದರ್ಶನ ಕೊಡುವಷ್ಟು ದೊಡ್ಡ ವ್ಯಕ್ತಿನೂ ಅಲ್ಲ, ನೀವು ಸಂದರ್ಶನ ಮಾಡ್ತಾ ಇದ್ದೀರಾ ಬಹಳ ಖುಷಿಯಾದ ವಿಚಾರ. ಆದರೂ ಪತ್ರಿಕಾ ಸಂಬಂಧಪಟ್ಟ ವಿಚಾರ ಆಗಿದ್ದಕ್ಕೆ, ಪತ್ರಿಕೆ ನಡೆಸೋ ವಿಚಾರ ಆಗಿದ್ದಕ್ಕೆ, ಅಥವಾ ಪತ್ರಿಕೆ ಪ್ರಾರಂಭ ಮಾಡೋ ವಿಚಾರ ಆಗಿದ್ದಕ್ಕಾಗಿ ನಾನು ಈ ವಿಷಯ ಮಾತಾಡಬಹುದು. ಪ್ರಮುಖವಾಗಿ 80ರ ದಶಕದಲ್ಲಿ ನೀವು ಪತ್ರಿಕೆಯನ್ನ ಪ್ರಾರಂಭ ಮಾಡಿದಂಥವ್ರು, ನಾವೆಲ್ಲ 90ರ ದಶಕದಲ್ಲಿ ಬಂದಂಥವ್ರು. ಹಾಗಾಗಿ ಪತ್ರಿಕೆ ಪ್ರಾರಂಭ ಮಾಡೋದು ಎಲ್ಲ ಮೊಳೆ ಅಕ್ಷರದಲ್ಲಿ ಪ್ರಾರಂಭ ಮಾಡಿದಂಥ ದಿನಗಳು ಆ ಟೈಮಲ್ಲಿ. ಹಾಗಾಗಿ ಪತ್ರಿಕೆ ಪ್ರಾರಂಭ ಮಾಡೋದು ಎಷ್ಟು ಕಷ್ಟ ಇತ್ತು, ಪತ್ರಿಕೆ ನಡೆಸೋದು ಕಷ್ಟ ಇತ್ತ ದಿನಗಳು, ಮತ್ತು ಪತ್ರಿಕೆ ಸುದ್ದಿ ಸಂಗ್ರಹ ಮಾಡೋದು ಕೂಡ ತುಂಬ ಕಷ್ಟದ ದಿನಗಳದು. ಇವತ್ತು ಸುದ್ದಿನ ಯಾರು ಬೇಕಾದ್ರೂ ಮಾಡ್ಬೋದು, ಸುದ್ದಿನ ಯಾರು ಬೇಕಾದ್ರೂ ತರ್ಬೋದು, ಪತ್ರಿಕೆನ ಯಾರು ಬೇಕಾದ್ರೂ ಪ್ರಿಂಟ್ ಹಾಕ್ಬೋದು, ಯೂಟ್ಯೂಬ್ ಚಾನಲ್ನ ಯಾರು ಬೇಕಾದ್ರೂ ನಡೆಸ್ಬೋದು. ಇವತ್ತು ನಮ್ಮ ಹೊಸ ಯುವ ಪ್ರತಿಭೆಗಳು ಬೇಕಾದ್ರೆ ಇದನ್ನು ಮಾಡಬಹುದು. ಅವ್ರನ್ನೆಲ್ಲ ಪ್ರೋತ್ಸಾಹಿಸುವಂತಹ ಹಿನ್ನೆಲೆಯಲ್ಲಿ ಈ ಪತ್ರಿಕೆ ಮತ್ತು ಈ ಚಾನಲ್ಗಳು ಬರಬೇಕೇ ಹೊರತು, ಬರೀ ನಮ್ಮ ಹಿತಕ್ಕೋಸ್ಕರ ಕಾಪಾಡುವಂಥದ್ದಾಗಲಿ, ನಮ್ಮ ಅಥವಾ ನಮ್ಮ ಜಾತಿಗಳನ್ನಾಗಲಿ ಪಕ್ಷಗಳನ್ನಾಗಲಿ ಹುಟ್ಟುಹಾಕುವಂಥ ಕೆಲಸಗಳಾಗಬಾರ್ದು. ಸಮಾಜಕ್ಕೆ ನಮ್ಮಿಂದ ಏನೋ ಒಂದು ಒಳ್ಳೆ ಕೊಡುಗೆ ಆಗುವಂತಹ ಪತ್ರಿಕೆಗಳು ಮತ್ತು ಸಮಾಜವನ್ನು ಉದ್ಧಾರ ಮಾಡುವಂತಹ ಅಥವಾ ಸಮಾಜ ಬಸವಣ್ಣವರು ಅನುಭವ ಮಂಟಪದಲ್ಲಿ ಕಂಡಿರುವಂಥ ಕನಸುಗಳನ್ನು ನಾವಿವತ್ತು ನಿಜ ಮಾಡುವಂಥ ದಿನಗಳು ಬರಬೇಕು ಅಂತಂದರೆ, ನಿಜವಾಗ್ಲೂ ಸಮಾಜಮುಖಿ ಕೆಲಸಗಳಿಗೆ ಪತ್ರಿಕೆಗಳು ಮತ್ತು ಯೂಟ್ಯೂಬ್ ಚಾನಲ್ಗಳು, ಸೋಷಿಯಲ್ ಮೀಡಿಯಾಗಳು ಕೆಲಸ ಮಾಡಬೇಕಾಗುತ್ತೆ.